ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಬಿಜೆಪಿ ಆಡಳಿತ ಇರೋ ಈ ಜಾಗದಲ್ಲಿ ಏನು ಒಂದು ಈದ್ಗಾ ಮೈದಾನ ಇದೆ, ಟಿಪ್ಪು ಜಯಂತಿ ಆಚರಣೆ ಮಾಡೋದಕ್ಕೆ ಓಕೆ ಅಂತ ಹೇಳಲಾಗಿದೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಐತಿಹಾಸಿಕ ನಿರ್ಧಾರ, ಈದ್ಗಾದಲ್ಲಿ ಟಿಪ್ಪು ಜಯಂತಿ ಆಚರಣೆಗೆ ಅಸ್ತು, ಎಲ್ಲ ಸಮುದಾಯದ ಜಯಂತಿ ಆಚರಣೆಗೆ ಅವಕಾಶ. ಈದ್ಗಾ ಮೈದಾನದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ಕೊಟ್ಟು ಐತಿಹಾಸಿಕ ನಿರ್ಣಯ ತೆಗೆದುಕೊಂಡಿದ್ದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈಗ ಮತ್ತೊಂದು ಇತಿಹಾಸವನ್ನ ಬರೆದಿದೆ. ಟಿಪ್ಪು ಜಯಂತಿ ಸೇರಿದಂತೆ ಎಲ್ಲ ಸಮುದಾಯಗಳ ಜಯಂತಿಯ ಆಚರಣೆಗೆ ಅನುಮತಿ ನೀಡಿ ಮತ್ತೆ ತಾನು ಸರ್ವ ಸ್ವತಂತ್ರ ಅಂತ ಸಾಬೀತು ಮಾಡಿದೆ. ಅನುಮತಿ ಕೇಳಿ ಪಾಲಿಕೆಗೆ ಮುಜುಗರ ಉಂಟು ಮಾಡಲು ಯತ್ನಿಸಿದ ಎಐಎಂಐಎಂ ಪಕ್ಷಕ್ಕೆ ತಾನು ಬಿಟ್ಟ ಬಾಣ ತಿರುಗುಬಾಣವಾಗಿದ್ದು ಜಿಲ್ಲಾಧ್ಯಕ್ಷರ ಮತ್ತು ಪದಾಧಿಕಾರಿಗಳ ನಡುವೆ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದೆ. ಮತ್ತೊಂದೆಡೆ ಎಂದಿನಂತೆ ಪಾಲಿಕೆ ಎಲ್ಲ ನಿರ್ಣಯಗಳಿಗೆ ವಿರೋಧವನ್ನು ವ್ಯಕ್ತಪಡಿಸುವ ವಿಪಕ್ಷ ಕಾಂಗ್ರೆಸ್ ನಾಯಕರು ಈ ನಿರ್ಧಾರಕ್ಕೆ ಕೊಕ್ಕೆ ಹಾಕಿದ್ದಾರೆ. ಎಲ್ಲ ಗೊಂದಲಗಳ ನಡುವೆಯೂ ಅನುಮತಿ ಕೇಳಿದ ಎಐಎಂಐಎಂ ಕೆಲ ಮುಖಂಡರು ಟಿಪ್ಪು ಜಯಂತಿ ಮಾಡುವ ನಿರ್ಧಾರವನ್ನು ಮಾಡಿದ್ದಾರೆ. ಈದ್ಗಾ ಮೈದಾನದಲ್ಲಿ ಟಿಪ್ಪು, ಕನಕದಾಸ, ವೀರವನತೆ, ಓಬವ್ವ ಜಯಂತಿ ಆಚರಣೆಗೆ ಮನವಿ ಪತ್ರ ಬರುತ್ತಿದ್ದಂತೆ ಎಚ್ಚೆತ್ತ ಮೇಯರ್ ಈರೇಶ್ ಹುಬ್ಬಳ್ಳಿಯ ತಮ್ಮ ಕಚೇರಿಯಲ್ಲಿ ಸರ್ವ ಪಕ್ಷಗಳ ಸಭೆಯನ್ನು ಕರೆದು ಅನುಮತಿ ನೀಡುವ ವಿಚಾರವಾಗಿ ಚರ್ಚೆ ನಡೆಸಿದರು. ಮೊದಲಿಗೆ ಸಭೆಯನ್ನು ಬಹಿಷ್ಕಾರ ಮಾಡಿದ ಕಾಂಗ್ರೆಸ್ ನಾಯಕರು ಸಂಜೆ ಸಭೆಯಲ್ಲಿ ಭಾಗವಹಿಸಿ ಮೈದಾನದಲ್ಲಿ ಜಯಂತಿ ಆಚರಣೆಗೆ ತಮ್ಮ ವಿರೋಧವಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಹೀಗಾಗಿ ಕಾಂಗ್ರೆಸ್ ನಾಯಕರ ಮನವೊಲಿಸಲು ಮೇಯರ್ ಮುಂದಾದರು, ಅದು ಸಾಧ್ಯವಾಗಲಿಲ್ಲ. ಹೀಗಾಗಿ ಅಂತಿಮವಾಗಿ ವಿಪಕ್ಷಗಳ ತೀವ್ರ ವಿರೋಧವಿದ್ದರೂ ಟಿಪ್ಪು ಜಯಂತಿ ಸೇರಿದಂತೆ ಹಲವು ಸಮುದಾಯಗಳ ಜಯಂತಿ ಆಚರಣೆಗೆ ಅವಕಾಶ ನೀಡುವ ನಿರ್ಧಾರವನ್ನು ಪ್ರಕಟ ಮಾಡಲಾಯಿತು. ಇವತ್ತೇನು ಹಲವಾರು ಸಂಘಟನೆಗಳು ಅಲ್ಲಿ ಟಿಪ್ಪು ಜಯಂತಿ ಇರ್ಬೋದು ಅಥವಾ ಕನಕ ಜಯಂತಿ ಇರ್ಬೋದು ಮತ್ತು ಒನಕೆ ಒಬ್ಬಂಥದ್ದು ಏನು ಮಹಾನ್ ಪುರುಷರ ಒಂದು ಜಯಂತಿಗಳನ್ನು ಆಚರಿಸೇವೆ ಅಂತೇಳಿ ಮನವಿ ಪತ್ರಗಳನ್ನು ನನಗಾಗಲಿ ಮತ್ತು ಆಯುಕ್ತರಾಗಲಿ ಕೊಟ್ಟಿದ್ದಾವೆ. ಅವೆಲ್ಲ ಮನವಿ ಪತ್ರಗಳನ್ನು ಪರಿಶೋಧಿಸುವ ಮೂಲಕ ಎಲ್ಲರಿಗೂ ಅನುಕೂಲ ಆಗುವ ದೃಷ್ಟಿಯಲ್ಲಿ ಅಲ್ಲಿ ಎಲ್ಲ ಜಯಂತಿಗಳನ್ನು ಆಚರಿಸಿಕೊಂಡು ಕೆಲವೊಂದು ಅನ್ವಯವಾಗುವಂಥ ಷರತ್ತುಗಳನ್ನು ಒಳಪಟ್ಟು ಮತ್ತು ಕೆಲವೊಂದು ಆ ಷರತ್ತುಗಳಿಗೆ ಅನುಗುಣವಾಗಿ ಆ ಎಲ್ಲ ನಿಯಮಗಳನ್ನು ಪಾಲಿಸಿದರೆ ಮಾತ್ರ ಅಂಥವ್ರಿಗೆ ಇಲ್ಲಿ ಅವಕಾಶ ಮಾಡೋದು. ಇನ್ನು ಮೇಯರ್ ಈ ನಿರ್ಧಾರವನ್ನು ಪ್ರಕಟ ಮಾಡ್ತಾ ಇದ್ದಂತೆ ಅಸಮಾಧಾನಗೊಂಡ ವಿಪಕ್ಷ ನಾಯಕ ದೊರೆರಾಜ್ ತಾವು ಈ ನಿರ್ಣಯವನ್ನು ಒಪ್ಪಲು ಸಾಧ್ಯವಿಲ್ಲ, ಬಿಜೆಪಿ ನಾಯಕರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಸಿದ್ಧಾಂತ ಬಂದಿರೋದು ಮಾಡೋಣ. ನಾನು 5 ಲಕ್ಷ ಬರ್ತೀನಿ ಟಿಪ್ಪು ಸುಲ್ತಾನ್ ಸಲವಾಗಿ ಇಲ್ಲಿ ಮಾಡೋಣ. ಅತ್ತ ಪಾಲಿಕೆ ಆಡಳಿತ ಮತ್ತು ವಿಪಕ್ಷದ ಪರ ವಿರೋಧ ಚರ್ಚೆ ನಡೀತಾ ಇರುವಾಗಲೇ ಟಿಪ್ಪು ಜಯಂತಿ ಆಚರಣೆ ಮಾಡಲು ಅನುಮತಿ ಕೋರಿದ್ದ ಎಐಎಂಐಎಂ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದೆ. ಪಕ್ಷದ ಪದಾಧಿಕಾರಿಗಳು ಅನುಮತಿ ಕೇಳಿದ್ದು ಅನುಮತಿ ಸಿಕ್ಕಿರೋದಕ್ಕೆ ಹರ್ಷ ವ್ಯಕ್ತಪಡಿಸಿರುವ ಮುಖಂಡರು ಜಯಂತಿ ಆಚರಣೆಯ ಸಿದ್ಧತೆಯ ಕಡೆ ಗಮನ ನೀಡುತ್ತಿದ್ದಾರೆ. ಇದಕ್ಕೆ ಇದೇ ಪಕ್ಷದ ಜಿಲ್ಲಾಧ್ಯಕ್ಷ ನಜೀರ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಜಯಂತಿ ಈದ್ಗಾ ಮೈದಾನದಲ್ಲಿ ಮಾಡಕ್ಕೆ ನಮ್ಮದು ಪಕ್ಷ ವತಿಯಿಂದ ವಿರೋಧಿದೆ. ಯಾಕೆಂದರೆ ಆ ಸ್ಥಳ ಪವಿತ್ರ ಸ್ಥಳ, ನಾವು ಇವತ್ತೆಲ್ಲ ನಮ್ಮ ಪೂರ್ವಜರವರು ಅತಿ ಇತಿಹಾಸ ಇದೆ ಜಯಂತಿ ಮಾಡ್ಕೊಂಡು ಬರ್ತಾ ಇದ್ದಾರೆ ತಮ್ಮ ಮನೆಯಲ್ಲಿ ಹಾಗೂ ಅಲ್ಲಿ ಓಣಿಯಲ್ಲಿ ಅಲ್ಲೇ ನಾವು ಮಾಡ್ಕೊಂಡು ಬಂದೀವಿ. ಅದರ ಅರ್ಥ ಇದು ಇಲ್ಲ ಈದ್ಗಾ ಮೈದಾನದಾಗ ಮಾಡೋನು ಇನ್ನೊಂದು ಸ್ಥಳದಾಗ ಮಾಡೋನು ಅಂತ ಎಲ್ಲ ಇದಕ್ಕೆ ನಾವು ವಿರೋಧಿಸಿದ್ವಿ. ಒಟ್ಟಿನಲ್ಲಿ ಮೈದಾನವನ್ನ ಸಾರ್ವಜನಿಕ ಬಳಕೆ ಮಾಡುವ ನಿಟ್ಟಿನಲ್ಲಿ ಪಾಲಿಕೆ ಮುಂದಾಗಿದ್ದು ಎಲ್ಲ ಸಮುದಾಯಗಳ ಹಿತದೃಷ್ಟಿಯಿಂದ ಎಲ್ಲ ಜಯಂತಿಯ ಆಚರಣೆ ಅನುಮತಿ ನೀಡಿರೋದು ಖುಷಿಯ ವಿಚಾರ. ಆದರೆ ಈಗ ಅನುಮತಿ ಕೇಳಿದವರ ಮಧ್ಯೆ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದ್ದು ಮತ್ಯಾವ ರೀತಿಯ ಪರಿಣಾಮ ಬೀರಲಿದೆ ಅಂತ ಕಾದ್ನೋಡ್ಬೇಕಿದೆ. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.